ರಾಜಾರಾಣಿ ಮೂಲಕ ನಮ್ಗೆಲ್ಲ ಮನರಂಜನೆ ನೀಡ್ತಕ್ಕಂತ ದಂಪತಿ ಸೀರುಂಡೆ ರಘುವರು ನಮ್ ಜೊತೆಗಿದ್ದಾರೆ. ಬನ್ನಿ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಅವ್ರ ಹೆಸರು ಹೇಳಿ, ನೀವು ಪರಿಚಯ ಮಾಡ್ಕೊಡ್ಬೇಕೀಗ. ಎಸ್, ಇವರು ನನ್ನ ಪತಿ ಅಲ್ಲ, ಸಾರಿ ಪತ್ನಿ ಅಲ್ಲ, ಕರೆಕ್ಟ್ ತಾನೆ, ಪತಿ ಏನಲ್ಲ ಪತ್ನಿ ಅಂತ ಎಲ್ಲ ಹೇಳ್ಕೋಬೇಕು. ಪಾರ್ಟಿ ಅವರೇ, ಮನೇಲಿ ಅವ್ರದೇ ನಡೆಯೋದಲ್ವಾ, ಎಲ್ಲ ಗಂಡಸ್ರ ಜೀವನನೂ ಇಷ್ಟೇ. ಆ್ಯಕ್ಚುಲಿ ನನ್ನ ಹೆಂಡತಿ ರಂಜಿತಾ, ತಾ ಏ ತಗಂದ್ರೆ ರಂಜಿತ್ ಅಂದರೆ ಹುಡುಗ ಎರಡು, ಹಾಗಾಗಿ ಸೊ ನನ್ನ ಮುದ್ದಾದ ಮಡದಿ ರಂಜಿತಾ. ಇವತ್ತು ನಿಮಗೆ ಊಟ ಸಿಗುತ್ತಾ ರಾತ್ರಿಯೇ? ನೀವು ಯಾವ ಊಟದ ಬಗ್ಗೆ ಮಾತಾಡ್ತಿದ್ದೀರಿ? ಎಲ್ಲ ರಾಜಾರಾಣಿ ಶೋ ನೋಡಿ ಎಲ್ಲರಿಗೂ ಗೊತ್ತಾಗೋಗಿದ್ದೆ ನೀನು ಊಟದ ಮ್ಯಾಟರ್. ಇಲ್ಲ, ಹೊಟ್ಟೆ ತುಂಬಾ ಊಟ ಮಾಡ್ತೀನಿ, ಅದೆಲ್ಲ ಏನಿಲ್ಲ, ಅಡಿಗೆ ಚೆನ್ನಾಗಿ ಮಾಡಾಕ್ತಾರೆ. ರಾಜಾರಾಣಿ ಒಂದು ಶೋ ಬಗ್ಗೆ, ಅನುಬಂಧ ನಂಟ್ ಬಗ್ಗೆ ಹೇಳೋದಾದ್ರೆ. ಇಲ್ಲ, ನಮ್ಮ ರಾಜಾರಾಣಿ ಒಂದು ಟೋಟಲಿ ಡಿಫ್ರೆಂಟ್ ಶೋ ಸಿಕ್ಕಿದ್ದು. ನಾನು ಒಬ್ಬ ಕಾಮಿಡಿಯನ್ ಆಗಿ ಕಾಮಿಡಿ ಮಾಡ್ಕೊಂಡ್ ಬಂದಿದ್ದು, ಹೆಂಡತಿಗೆ ಗುರ್ತಿಸ್ಕೊಳ್ಳಕ್ಕೆ ಅಂತ ಒಂದು ಒಳ್ಳೆ ವೇದಿಕೆ, ಇದಕ್ಕಿಂತ ದೊಡ್ಡ ವೇದಿಕೆ ಬೇಕಾಗಿಲ್ಲ ಅನ್ಸತ್ತೆ. ಆಮೇಲೆ ಒಂದು ಒಳ್ಳೆ ಮೆಮೊರಿಗಳನ್ನ ತಗೊಂಡಿದೀವಿ ನಾವು, ಬಿಕಾಸ್ ಪ್ರತಿಯೊಂದೊಂದು ಡ್ಯಾನ್ಸ್ ಮಾಡ್ಬೇಕಾದ್ರೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಎಲ್ಲಾದರೂ ಒಳ್ಳೆ ಮೆಮೊರಿ ಸಿಕ್ಕಿದೆ. ಮತ್ತೆ ಸಿಕ್ಕಾಪಟ್ಟೆ ಒಳ್ಳೆ ಮೈಕೈನೋ ಬಂದಿದೆ, ಸಖತ್ ಫಿಟ್ ಆಗಿದ್ದೀವಿ ಈಗ ಡ್ಯಾನ್ಸ್ ಮಾಡಿ ಮಾಡಿ. ಅದ್ಭುತವಾಗಿದೆ ಜರ್ನಿ, ಬಂದಿದ್ದೀವಿ ಜರ್ನಿ, ಇಷ್ಟು ದಿವಸ ಚಂದ ಮಾಡ್ಕೊಂಬಂದಿದ್ದೀವಿ. ಸೊ ಅವಳಿಗೂ ಒಂದು ಅಂದರೆ ಈಗ ನಾನು ಒಬ್ಬ ಕಾಮಿಡಿಯನ್ ಆಗಿ ನಮ್ಮ ಒಂದು ಡ್ಯಾನ್ಸ್ ಸ್ಕಿನ್ಸ್ ಕೊಟ್ಟರು, ಅಟ್ಲೀಸ್ಟ್ ಏನೋ ಸ್ಟೈಲಲ್ಲೋ ಎಕ್ಸ್ಪ್ರೆಷನಲ್ಲೋ ಹೊಡ್ಕೊಂಡು ಹೋಗ್ಬಿಡ್ತಿದ್ದೆ. ಅವಳಿಗೆ ಭಾಳ ಕಷ್ಟ ಆಗ್ತಿತ್ತು, ಯಾಕಂದರೆ ಏನೂ ಗೊತ್ತಿಲ್ದಿರೋರು ಆ ವೇದಿಕೆ ಹತ್ತಿದಾಗ ಸ್ವಲ್ಪ ಕಷ್ಟ ಅಲ್ಲ. ಈಗ ನೋಡಿ, ನೀವು ನನಗೆ ಮೈಕ್ ಹಿಡ್ದಿರ, ಅವ್ರ ಕಡೆ ತಿರುಗಿಸ್ತಾನೆ ಇಲ್ಲ, ಯಾಕೇಳಿ ಮಾತಾಡಲ್ಲ ಅವರು ಅಂತ. ನಾನು ಅದೇ ಇವಾಗ ಅದನ್ನೇ ಕೇಳಿದೆ, ಇರಿ ಅವ್ರಿಗೂ ಬಿಡಿ ಒಂದು ಸ್ವಲ್ಪ ಮಾತು ಅಂತ ಹೇಳಿದೆ. ಸೊ ಮ್ಯಾಮ್, ನಿಮಗೆ ಎಷ್ಟು ಖುಷಿ ಇದೆ ರಾಜಾರಾಣಿ ಶೋಗೆ ಬಂದಿದ್ದು, ಜೊತೆಗೆ ಪತಿ ಒಂದು ಗುರುತಿಸ್ಕೊಳ್ತಾ ಇದ್ರು, ಇವಾಗ ನಿಮ್ಮಿಂದ ಅವ್ರು ಗುರುತಿಸ್ಕೊಳ್ಳೋದು, ಅವರಿಂದ ನೀವು ಗುರುತಿಸ್ಕೊಳ್ಳೋದು, ಇಬ್ರು ಜೊತೆ ಜೊತೆಗೆ ಬೆಳೀತಾ ಇರೋದು, ಎಷ್ಟು ಖುಷಿ ಇದೆ? ಇಲ್ಲ, ಫಸ್ಟ್ಲಿ ನನಗೆ ರಾಜಾರಾಣಿ ಶೋ ಸ್ಪೆಷಲ್ ಈ ಸಲ, ಯಾಕಂದರೆ ಸೀಸನ್ 1-2 ಅಲ್ಲಿ ಗೇಮ್ಸ್ ಇರ್ತಾಯಿತ್ತು, ಆ್ಯಕ್ಟಿವಿಟೀಸ್ ಇತ್ತು, ಬಟ್ ಈ ಸಲ ಡಾನ್ಸ್ ಇರೋದ್ರಿಂದ ಅದೊಂಥರ ಸ್ಪೆಷಲ್ ಆಗಿತ್ತು. ಮತ್ತು ನಮಗೆ ಒಂದೆರಡು ಎಪಿಸೋಡ್ ನಿಜವಾಗ್ಲೂ ಕಷ್ಟ ಅನ್ನಿಸ್ತು, ಯಾಕಂದರೆ ನಾನ್ ಡಾನ್ಸರ್ ಆಗಿ ನಾವು ಡಾನ್ಸ್ ಕಲಿಬೇಕು ಅಂದರೆ, ಬಟ್ ಹೋಗ್ತಾ ಹೋಗ್ತಾ ಪ್ರಾಕ್ಟೀಸು ರಿಹರ್ಸಲ್ ಅಂತ ನಮಗೆ ವಾರ ವಾರ ಇಲ್ಲ ಈ ಸಲ ಚೆನ್ನಾಗಿ ಮಾಡಬೇಕು ಅಂತ ತುಂಬ ಅನಿಸ್ತಾ ಇತ್ತು. ರೂಪ ಅಂತ ಹೇಳಿ ಸಖತ್ ಸಪೋರ್ಟಿವ್, ಆ್ಯಕ್ಚುಲಿ ಅವ್ರ ಹಸ್ಬೆಂಡ್ ತಾರಕ್ ಅಂತ, ಅಯ್ಯೋ ಎಷ್ಟು ಚಂದ ಕೊರಿಯೋಗ್ರಫಿ ಮಾಡೋರು ಅಂದರೆ, ನಾವುಗಳು ನಮ್ಗೇನಾಗತ್ತೆ ಏನಾಗಲ್ಲ ನೋಡಿಕೊಂಡು ಕ್ಲೀನ್ಸೇ ನಮ್ಮ ಕೊರಿಯೋಗ್ರಫಿ, ನಮ್ಮ ಜರ್ನಿಗೆ ಸಖತ್ ಸಪೋರ್ಟಿವ್ ನಮ್ಮ ಕೊರಿಯೋಗ್ರಫರ್ಸ್ಗಳು ಮಾಡಿದ್ದು. ಆಮೇಲೆ ಶೋಗೂ ಅಷ್ಟೇ, ಏನು ಬೇಕು ನಮ್ಗಳೇ, ನಾವಿವಾಗ ಏನೋ ಒಂದು ಕಾನ್ಸೆಪ್ಟ್ ತೊಗೊಂಡಿರ್ತೀವಿ ಅಂದರೆ ಅದನ್ನು ಮಾಡಿಸ್ತಿದ್ರು, ದಿ ಬೆಸ್ಟ್ ಮಾಡ್ಕೊಂಬಂದಿದ್ವಿ. ಆ್ಯಕ್ಚುಲಿ ಇಲ್ಲಿವರೆಗೂ ಸುಮಾರು 12 ಎಪಿಸೋಡಲ್ಲಿ ಮಾಡಿರೋದು ನಾವು, ಸಖತ್ ಎಂಜಾಯ್ ಮಾಡಿಕೊಂಡು. ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳ್ತೀನಿ ಕೊರಿಯೋಗ್ರಫರ್ಸ್ಗಳಿಗೆ, ಥ್ಯಾಂಕ್ಸ್ ಹೇಳ್ತೀನಿ ರೂಪಾಕ್ ಆಗಿರ್ಬೋದು, ತಾರಕ್ ಅವ್ರಿಗೆ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ. ಜೊತೆಗೆ ನಮ್ಮ ಹುಡುಗರು ಇರ್ತಿದ್ರು, ಅಂದರೆ ಈಗ ಅವರು ಕೊರಿಯೋಗ್ರಫಿ ಮಾಡೋರು, ಬಟ್ ನಾವೇನು ಮಾಡ್ತಿದ್ವಿ, ರಿಹರ್ಸಲ್ ಮಾಡೋ ಅಂದರೆ ನಿದ್ದೆ ಮಾಡೋದು, ಒಂದು ನಿಮಿಷ ಬರ್ತೀನಿ ಅಂತ ರೆಸ್ಟ್ ರೂಮ್ಗೆ ಹೋಗೋದು, ಊಟ ಮಾಡಿಲ್ಲ ರೆಸ್ಟ್ ರೂಮ್ ಅಲ್ಲ, ಇವ್ರು ಯಾವಾಗಲೂ ರೆಸ್ಟ್ ರೂಮ್ಗೆ ಹೋಗ್ತಾ ಇದ್ರು. ಸುಳ್ಳು ಹೇಳಬಾರ್ದು, ರಾಜಾರಾಣಿ ಗೊತ್ತಾಗೋಗಿದೆ ಆಲ್ರೆಡಿ ಎಲ್ಲರಿಗೂ, ಪರವಾಗಿಲ್ಲ ಆಯ್ತಾ. ಒಂದಿನಾದ್ರು ಏನು ಅಂತ ಚೆನ್ನಾಗಿ ಪ್ರಾಕ್ಟೀಸ್ ಬರ್ತಾ ಇರಲಿಲ್ಲ. ರೂಪಕ ಯಾವಾಗಲೂ ರಂಜಿತಾ ರಾಘು ಎಲ್ಲಿ ನಿನ್ನ ಹಸ್ಬೆಂಡಲ್ಲಿ ಕರಿ ಕರಿ ಅಂತ, ಅಕ್ಕ ವಾಶ್ರೂಮ್ ಸುಮ್ಮನೆ ಬ್ರೇಕ್ ಬೇಕು ಅಂತ ತಪ್ಪಿಸ್ಕೊಳ್ಳೋಣ. ಈಗ ನೋಡಿ, ಎಲ್ಲರೂ ಇದೀವಿ ಅಂದ್ರೆ ಅಲ್ಲಿಗೆ ಹುಡ್ಕೊಂಡ್ ಬಂದ್ಬಿಡ್ತಾರೆ, ಅದೇ ವಾಶ್ರೂಮ್ ಅಲ್ಲಿ ಇದೀವಿ ಅಂದ್ರೆ ಯಾರು ಹುಡ್ಕೊಂಡ್ ಬರಲ್ಲ, ಬಾಗ್ಲ ಹಾಕೊಂಡ್ಬಿಡ್ಬೋದು. ನಿಮ್ಗೂ ಹಿಂಗೆ ಮಾಡ್ತಾರ ಎಲ್ಲಾದ್ರೂ? ಒಂದ್ ವಿಚಾರ ಗೊತ್ತಾ, ನಮ್ಮ ಮನೇಲಿ ವಾಶ್ರೂಮ್ ಬಾಗ್ಲೇ ಹಾಕಂಗಿಲ್ಲ. ಆಕ್ಚುಲಿ ಇದು ಲವ್ ಮಾಡ್ಬೇಕಾದ್ರೆ ನಮ್ಮ ಇಬ್ಬರದು ಫಸ್ಟ್ ರೂಲ್ಸ್ ಏನಂದ್ರೆ, ವಾಶ್ರೂಮ್ ಏನಾರು ಮೊಬೈಲ್ ತಗೊಂಡು ಹೋಗ್ತಿದೀವಿ ಅಂದ್ರೆ ವಾಶ್ರೂಮ್ ಮೊಬೈಲ್ ತಗೊಳಂಗಿಲ್ಲ, ಅಕಸ್ಮಾತ್ ತಗೊಂಡೋದ್ರೆ ಡೋರ್ ಹಾಕಂಗಿಲ್ಲ. ಏನ್ ಗೊತ್ತಾ, ಡೋರ್ ಓಪನ್ ಇದ್ದೆ ವಾಶ್ರೂಮ್ಗೆ ಹೋದ್ರೆ ಬರಕ್ಕೆ ಗಂಟೆ ಗಟ್ಟಲೆ ಬೇಕು, ಅಟ್ಲೀಸ್ಟ್ ಓಪನ್ ಆದ್ರೂ ಇದ್ರೆ ಅವಾಗ ಅವಾಗ ಒಂದು ಅವಾಜ್ ಹಾಕಿದ್ರೆ ಬೇಗ ಬರ್ತಾರೆ ಅಂತ. ಯಾಕಂದ್ರೆ ನಮ್ಮ ಅದೇ ನಾನು ಹೇಳಿಕೆ ಹೇಳಿದೆ ಅಂದ್ರೆ, ನಮ್ಮ ಹುಡುಗರು ಸಿಕ್ಕಾಪಟ್ಟೆ ಅಂದ್ರೆ ಕೊರಿಯೋಗ್ರಾಫರ್ಸ್ ನಮ್ಗೆ ಹೇಳ್ಕೊಡ್ತಿದ್ರಲ್ಲ ಹುಡುಗರು, ಪವನ್ ಅಂತ ಹೇಳಿ, ಸಂಜೀವ್ ಅಂತ ಹೇಳಿ, ಸಖತ್ ಸಪೋರ್ಟ್ ಮಾಡ್ತೀರ ಅಕ್ಕ, ನೀವು ಮಾಡ್ತೀರಾ ಮಾಡಿ ಅಕ್ಕ, ಮಾಡಿ ಅಕ್ಕ, ಬಿಡ್ಬೇಡಿ ಅಕ್ಕ, ನೀವು ಆಗಲ್ಲ ಅನ್ಕೋಬಿಡಿ, ಅದು ಆಗೋದೇ ಇಲ್ಲ, ಮಾಡ್ತೀರಾ ಮಾಡಿ ಅಂತ. ಪವನ್ ಅಂತೂ ಹೇಳಿ ಸ್ವಂತ ತಮ್ಮನ ತರ ಆಗ್ಬಿಟ್ಟಿದ್ದಾನೆ. ಆಕ್ಚುಲಿ ಆಕ್ಚುಲಿ ಚೆನ್ನಾಗಿತ್ತು ಜರ್ನಿ. ನಿಮ್ಮಿಬ್ಬರ ಒಂದು ಫಸ್ಟ್ ಇಂಪ್ರೆಷನ್ ಹೇಗಿತ್ತು ಲವ್ ಸ್ಟೋರಿಗೆ ಬರೋದಾದ್ರೆ? ಇಂಪ್ರೆಷನ್ ಅಂದ್ರೇನು, ಅಭಿಪ್ರಾಯ? ಆಕ್ಚುಲಿ ಇವಳು ಸಖತ್ ಕ್ಯೂಟ್ ಇದ್ದಾಳೆ, ಆಮೇಲೆ ಸೈಡ್ ಆ್ಯಂಗಲ್ ಅಲ್ಲಿ ರಮ್ಯಾ ಮೇಡಮ್ ಅವ್ರ ತರ ಕಾಣ್ತಾರೆ ಅನ್ಸತ್ತಲ್ಲ ನೋಡಿ ನೋಡಿ ಈ ಚಿನ್ನ ಹಿಂಗೆಲ್ಲ, ಹಾಗಾಗಿ ಅನಿಸ್ತಿತ್ತು ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಫಸ್ಟ್. ಆ್ಯಕ್ಚುಲಿ ಬಕ್ರ ಅಲ್ಲಿನೇ ಬಕ್ರ ಅಂತ ಹೇಳಿಲ್ಲ, ನಾನು ಹೇಳಲೇ ಇಲ್ಲ, ನಾನೇ
ಹೇಳಲಿಲ್ಲ ನಾನು, ಅಲ್ಲ ಫಸ್ಟ್ ಬಿದ್ದಿದ್ದೆ ಅಂತ ಹೇಳಕ್ ಹೋಗಿ ಬಾ ಅಂತ ಬಂತು ಬಕ್ರ ಅಂತ ಅನ್ಕೋಬಿಡ್ತೀರ ಅನ್ಬಿಟ್ಟು ನಾನು ಹೇಳ್ದೆ ಅಷ್ಟೇ. ಫಸ್ಟ್ ಬಿದ್ದಿದ್ದೆ ಅಲ್ಲಿ ಹೇಳ್ಬೇಕು, ಇನ್ಸ್ಟಾಗ್ರಾಮ್ ಅಲ್ಲಿ ಇದುವರೆಗೂ ಇಷ್ಟು ಚೆನ್ನಾಗಿರೋ ಹುಡುಗಿ ಒಬ್ರು ನಂಗೆ ಮೆಸೇಜ್ ಮಾಡಿರ್ಲಿಲ್ಲ ಅಂತ ಅನ್ಕೊಂಡ್ರಂತೆ. ಆಕ್ಚುಲಿ ಏನ್ ಗೊತ್ತಾ, ರಾಜಾರಾಣಿ ಶೋಗ್ ಬಂದ್ಮೇಲೆ ನನ್ಗೆ ಒಂದ್ ಕತೆ ಆಗಿರೋದು, ಇರೋ ಬರೋ ಹುಡುಗಿರೆಲ್ಲ ಅಣ್ಣ ಅಣ್ಣ ಅಂತ ಮೆಸೇಜ್ ಹಾಕ್ತಾರೆ. ವೆರಿ ಸ್ಯಾಡ್. ಅದು ಪಾಪ ಏನ್ ಮಾಡೋದು, ಕಹಿ ಸಿಹಿ ಬೇಕು, ಸಿಹಿ ಬೇಕಂದ್ರೆ ಆ ಕಹಿ ಬೇಕೇ ಬೇಕು. ಇಲ್ಲ ಪರವಾಗಿಲ್ಲ, ನನ್ಗೆ ಎಲ್ಲರೂ ನೀವು ಕರೀರಿ ಅಣ್ಣ ಅಂತ ಕರೀರಿ, ನಮ್ಗೆ ಏನ್ ಬೇಜಾರಿಲ್ಲ, ನಿಜವಾಗ್ಲೂ ಕರೀರಿ. ಓಕೆ, ಸೊ ಇದೊಂದು ಹ್ಯಾಪಿ ಹ್ಯಾಪಿ ಮ್ಯಾರಿಡ್ ಲೈಫ್, ಹೆಂಗ್ ಹ್ಯಾಪಿ ಹ್ಯಾಪಿ ಆಗಿ ಹೋಗ್ತಾ ಇದೀಯಾ, ಹೆಂಗ್ ಹೋಗ್ತಾ ಇದೆ? ಇಲ್ಲ ಆಕ್ಚುಲಿ ಅವಳು ಮಗು ತರ ನನಗೆ, ಆಕ್ಚುಲಿ ಅಲ್ಲಲ್ಲೇ ಮುನ್ಸ್ಕೊಂತಿರ್ತಾಳೆ. ಆ ಮಗುನ ಹೆಂಗ್ ಸಮಾಧಾನ ಮಾಡೋದು ಗೊತ್ತಿದೆ, ಬೇಗ ಸಮಾಧಾನ ಮಾಡ್ತೀನಿ. ಆಮೇಲೆ ನಮ್ಮಿಬ್ರು ಮಧ್ಯೆ ನನಗೆ ಜಗಳನ ಕ್ಯಾರಿ ಮಾಡಕ್ ಇಷ್ಟ ಇಲ್ಲ. ಆ ಜಗಳ 2-3 ನಿಮಿಷದ ಒಳಗಿರ್ಬೇಕು, ಉಂಡಿ ಮಲಗೋ ಗಂಟನೂ ಇರಬಾರ್ದು. ಅಂದ್ರೆ ಉಂಡ್ಬಿಟ್ಟು ಮಲಗೋದ್ಮೇಲೆ ಬೆಳಗ್ಗೆ ಎದ್ದು ಸರಿ ಹಂಗೂ ಇರಬಾರ್ದು. ನನಗೆ ಆ ಟೈಮ್ ಜಗಳ ಆಡದ್ವಾ ಮುನಿಸ್ಕೊಂಡ್ವಾ 2 ನಿಮಿಷ ಅಷ್ಟೇ ಅಲ್ವೇ ನಮ್ಮ ಮ್ಯಾಕ್ಸಿಮಮ್, ಒಂದ್ 5-10 ನಿಮಿಷ ಅಷ್ಟೇ. ಈ ಸಿಗ್ನಲ್ ಅಲ್ಲಿ ಜಗಳ ಆಡಿದ್ರೆ ಇನ್ನೊಂದ್ 2 ಸಿಗ್ನಲ್ ಬರೋಷ್ಟ್ರಲ್ಲಿ ಆಲ್ರೆಡಿ ಮಾತಾಡ್ಕೊಂಡು ಸರಿ ಆಗ್ಬಿಟ್ಟು. ಎಷ್ಟೋ ಜನ ಗಾಬರಿ ಆಗ್ಬಿಟ್ಟವ್ರು, ಒಂದ್ಸತಿ ಯಾವ ತರ ಜಗಳ ಆಡಿದ್ವಿ ಅಂದ್ರೆ ಇಬ್ರು ಓ ಅವತ್ತೇ ಅವ್ರಿಬ್ರು ಸಂಬಂಧ ಕಿತ್ತೋಯ್ತು ಅನ್ನೋ ರೇಂಜ್ ಗೆಲ್ಲ ಜಗಳ ಆಡ್ಕೊಂಡ್ವಿ. ಗೊತ್ತಿಲ್ಲ, ಒಂದೊಂದ್ಸರಿ ಚೆನ್ನಾಗೇ ಇರ್ತೀವಿ. ಏನು ಹೇಳ್ದೆ ಅಲ್ಲ, ಗೊತ್ತಿಲ್ಲ ಆತರ ಏನು ಇಂಥದ್ದೇ ಪರ್ಟಿಕ್ಯುಲರ್ ರೀಸನ್ ಇರಲ್ಲ, ಏನೋ ಸಣ್ಣ ಪುಟ್ಟ. ಪ್ರತಿ ಸರಿ ಲೈಟ್ ಆಫ್ ಮಾಡು ಲೈಟ್ ಆಫ್ ಮಾಡು ಅಂತಾಳೆ, ಲೈಟ್ ಆಫ್ ಮಾಡಲ್ಲ. ಆಗೋದೇ ಅದನ್ನ ಹೇಳಕ್ ಆಗಲ್ವಾ, ಏನು ನಿನ್ ಮಾತ್ರ ಹೇಳೋದು, ಪ್ರತಿ ಸರಿ ನಾನ್ ಮಾತ್ರ ಪಾತ್ರೆ ತೊಳಿಬೇಕು, ಈ ತರದೇನೋ ಸಣ್ಣ ಪುಟ್ಟ. ಎಲ್ಲರೂ ಮನೇಲಿ ಇರ್ತಲ್ಲ ಅದೇ ಟವಲ್ ಎಲ್ಲ ಬಿಸಾಕ್ ಬಿಡ್ತಾರೆ, ಏನೋ ಕಂಪ್ಲೇಂಟ್ಸ್ ಇರುತ್ತಲ್ಲ ಬಾತ್ರೂಮ್ ಸ್ವಿಚ್ ಆಫ್ ಮಾಡಲ್ಲ ಅಂತ. ಇವರಂತೂ ಇಲ್ಲ, ಯಾರಮ್ಮು ಲೈಟ್ ಆಫ್ ಮಾಡಿಲ್ಲ, ಯಾರು ಹೋಗಿದ್ದು ಅಂತಂದ್ರೆ ಹೋಗೇ ಇಲ್ಲ ಅನ್ಬಿಡ್ತೀವಿ. ಸುಳ್ಳು, ಇವರೇ ಹೋಗಿರ್ತೀರಿ, ಇನ್ಯಾರು ಹೋಗಿರಲ್ಲ, ನಾನಲ್ಲಪ್ಪ ನಾನು ಹೋಗಿಲ್ಲ ಅಂತ. ಅಂದ್ರೆ ಸಣ್ಣ ಪುಟ್ಟ ಅದೇ ವಿಚಾರ ಜಗಳ ಆಗುತ್ತೆ. ಆಮೇಲೆ ಗಾಡಿ ಸ್ವಲ್ಪ ರ್ಯಾಶ್ ಆಗಿ ಓಡಿಸಿದಾಗ, ಆಮೇಲೆ ಗಾಡಿ ಸಂದೀಪ ನಿಲ್ಲಲ್ಲ ಸುಯಿಂಗ್ ಸುಯಿಂಗ್ ನೋಡಿದ್ರೆ ರ್ಯಾಶ್ ಆಗಿ ಓಡಿಸಿದಾಗ ಅಂತ ನೋಡು ಕಂಪ್ಲೇಂಟ್ ಮಾಡ್ತಾನೆ. ಹಂಗಲ್ಲಪ್ಪ, ರ್ಯಾಶ್ ಆಗಿ ಅಂತಂದ್ರೆ ಬೇಗ ಹಂಗ ಹೋದಾಗ ಟಿಟಾನಕ್ ಹೋಗು, ಹಂಗೆಲ್ಲ ಹೋಗ್ಬಾರ್ದು, ಹಂಗು ತಗಲ್ವಾ, ಏ ಸುಮ್ಮನೆ ಇಲ್ಲಿ 10 ನಿಮಿಷ ಅಷ್ಟೇ ಟೈಮ್ ಇರೋದು ಅಂತ ಆ ತರ ಸಣ್ಣಕ್ಕೆ ಜಗಳ ಆಗತ್ತೆ. ಒಂದ್ ಅದೇ ನಾನು ಒಂದ್ ದೊಡ್ಡ ಮ್ಯಾಟರ್ ಹೇಳ್ತಿದ್ದಲ್ಲ, ತುಂಬಾ ದೊಡ್ಡ ಮಟ್ಟಕ್ಕೆ ಜಗಳ ಆಡಿದ್ವಿ. ಏನಂದ್ರೆ ಇವತ್ತೇ ಮುಗಿದೋಯ್ತು ನಮ್ಮ ಲವ್ ಸ್ಟೋರಿ, ಅಂದ್ರೆ ನಮ್ಮ ಮದ್ವೆ ಇಲ್ಲಿ ನಿಂತು ಅಂದ್ರೆ 6 ರೇಂಜ್ ಕಿತ್ತಾಡಿದೀವಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅದೆಲ್ಲ ಹೇಳಕ್ಕಾಗಲ್ಲ ಅಷ್ಟು ಜೋರಾಗಿ ಜಗಳ ಆಡಿದ್ವಿ. ಅವತ್ತು ಒಂಥರ ಹಿಂಗೆ ಮ್ಯಾಚ್, ನಾವು ಯಾವಾಗಲೂ ಮ್ಯಾಚಿಂಗ್ ಅಲ್ಲಿ ಇರ್ತೀವಿ. ಇವಾಗಿಂದ ಅಂತಾರ ನಾವು ಲವ್ ಮಾಡ್ಬೇಕಾದ್ರು ಪ್ರತಿ ಕಲರು ಮ್ಯಾಚ್ ಮಾಡಾಕ್ತಿವಿ. ಆ ಡ್ರೆಸ್ನ ನೋಡಿದ್ರು ಅವರು, ನಮ್ಮ ಜೊತೇಲಿ ಇದ್ದವರು ನೋಡಿದ್ರು, ಸರಿ ಜಗಳ ಆಡ್ತಿರೋದು ನೋಡ್ಬಿಟ್ಟು ಹೊರಟೋದ್ರು ಅವ್ರನ್ನ, ಆಗ್ತಿಲ್ಲ ಅವ್ರಿಗೆ ತಲೆನೋವು ಬಂದ್ಬಿಡ್ತು. ನಾವು ಅದನ್ನ ಮುಗಿಸ್ಕೊಂಡು ಜಗಳ ಎಲ್ಲ ಆಗಿ ಒಂದು ಅವರು ಒಂದು ಕಾಲ ಅವರಿಗೆ ಫೋಟೋಶೂಟ್ಗೆ ಹೋದ್ವಿ. ಫೋಟೋಶೂಟು ಹಿಂಗೆಲ್ಲ ತಪ್ಕೊಂಡು ಮುದ್ದು ಮಾಡಿಕೊಂಡು ಹಿಂಗೆಲ್ಲ ಅಂದ್ಕೊಂಡು ಫೋಟೋಶೂಟ್ ಮಾಡ್ಕೊಂಡು ಬಂದ್ವಿ. ಶೂಟ್ ಮಾಡ್ಕೊಂಬಂದು ಅವ್ರಿಗೆ ಫೋಟೋ ಕಳಿಸಿದ್ವಿ. ಅಂದರೆ ಒಂದು 15 ದಿವಸ ಆದಮೇಲೆ ಆ ಫೋಟೋ, ಈ ಡ್ರೆಸ್ ಎಲ್ಲೋ ನೋಡಿದ್ದೀವಲ್ಲ, ಎಲ್ಲೋ ನೋಡಿದ್ದೀನಿ ಈ ಡ್ರೆಸ್, ನೀವಿಬ್ರು ಎಲ್ಲೋ ಹಾಕೊಂಡಿದ್ದೀವಿ. ಅದೇ ಆವತ್ತು ಈ ಸಿಕ್ಕಾಪಟ್ಟೆ ಜಗಳ ಆಡ್ದ, ಹಾಂ ಅಯ್ಯೋ ಕಿತ್ತೋದವಾ, 6 ರೇಂಜ್ಗೆಲ್ಲ ಜಗಳ ಆಡ್ಬಿಟ್ಟು ಊರು ಬಾಗ್ಲು ಮಾಡ್ಕೊಂಡು ನನ್ನ ಹಾಡ್ನು ಬಾಯಿಗೆ ಬರ್ಸಿ ಇವತ್ ನೋಡಿದ್ರೆ ಆರಾಮಾಗಿ ಹೋಗಿ ಫೋಟೋ ಶೂಟ್ ಮಾಡ್ಸ್ಕೊಂಬ, ಅಂದ್ರೆ ಜಗಳ ಆಡು 1 ಅವರ್ಗೆ ಹೋಗಿ ಫೋಟೋ ಶೂಟ್ ಮಾಡ್ಕೊಂಡ್ ಬಂದಿದೀವಿ. ಇವ್ರು ಬೇರೆ ಯಾರು ಅಲ್ಲ, ನಮ್ಮ ಗುರುಗಳಾದಂತ ಶ್ರೀ ವಿದ್ಯಾಶಂಕರ ಸರಸ್ವತಿ ಗುರುಗಳು, ಅವರೇ ನಮ್ಗೆ ಆಕ್ಚುಲಿ ಒಂದ್ ಸ್ವಲ್ಪ ಬ್ಯಾಕ್ ಬೋನ್. ಇವ್ರಿಗೆ ಮಮ್ಮಿ ಅಮ್ಮ ಅಂತೆಲ್ಲ ಕರೆಯೋದವ್ರನ್ನ. ಅದೇ ಮೊನ್ನೆ ಕೂಡ ನೀವು ಸ್ವಲ್ಪ ಸ್ಟೇಜ್ ಬಂದ ಎಮೋಷನಲ್ ಕೂಡ ಆದ್ರಿ, ಅವರೇ ನಮ್ಮ ಮದ್ವೆ ಆಗ ಕಾರಣ. ಆಕ್ಚುಲಿ ಏನಂದ್ರೆ ಇವಳು ಎಲ್ಲಾರ್ದು ಮದ್ವೆ ಬ್ರೇಕಪ್ಗಳು ಆಗ್ತಿರ್ತಾವಲ್ಲ, ನನ್ನ ಎಂಗೇಜ್ಮೆಂಟ್ ಆದ್ಮೇಲೆ ಬ್ರೇಕಪ್ ಆಗ್ಬಿಟ್ಟಿತ್ತು. ಫೆಬ್ರವರಿ 10ನೇ ತಾರೀಕು ಮದ್ವೆ, ನಾವು ಜಗಳ ಮಾಡ್ಕೊಂಡ್ವಿ ಮಾರ್ಚ್ 12ನೇ ತಾರೀಕು. ಅಲ್ಲಲ್ಲಪ್ಪ ಹೇಳ್ತಿದ್ದೀನಿ, ಅಲ್ಲಿ ಜಗಳ ಆಡೋದು ನೋಡ್ದಾ ಹೆಂಗ್ ಚೆನ್ನಾಗಿ, ನೀನ್ ಕರೆಕ್ಟ್ ಇದ್ಯಾ. ಮಾರ್ಚ್ 12ನೇ ತಾರೀಕು ಮದ್ವೆ ಆದ್ವಿ, ಅಂದ್ರೆ 1 ತಿಂಗಳು ಮುಂದಕ್ಕೆ ಹೋಯ್ತು ನಮ್ಮ ಮದ್ವೆ. ಆ ಟೈಮಲ್ಲಿ ಗುರುಜಿ ಬಂದು ನಮ್ಮಿಬ್ರು ಮದುವೆ ಮಾಡಿಸಿ, ಒಂಥರ ನಮ್ಗೆ ಇವತ್ತು ಅದೇ ಹಿಂದೆ ತಿರುಗಿ ಯಾರು ನೋಡಿದ್ದಾರೆ ನಮ್ಗೆ ಇದ್ದಾರೆ ನಮ್ಮ ಗುರುಗಳು ಅನ್ನೋ ಥರ ನಮ್ಮ ಜೊತೆಯಲ್ಲಿದ್ದಾರೆ, ಅವ್ರಿಗೆ ಅಷ್ಟು ಕಾಟ ಕೊಟ್ಟಿದ್ವಿ ನಾವು ಅವತ್ತು. ಈಗ ಎಲ್ಲ ಸಾರ್ಟ್ ಔಟ್ ಆಗಿದೆಯಾ, ಎರಡು ಫ್ಯಾಮಿಲಿಗಳು ಎಲ್ಲ ಓಕೆ, ಆರಾಮ್ಸೆ ಇದೀವಿ, ಚೆನ್ನಾಗಿದ್ದೀವಿ, ಆರಾಮ್ಸೆ. ಅಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಒಪ್ಪೇ ಮದುವೆ ಮಾಡ್ಕೊಂಡಿರೋದು, ನಾವಿಬ್ರು ಜಗಳ ಆಡ್ಕೊಂಡಿದ್ವಿ ಅಷ್ಟೇ ಅವಾಗ. ಫ್ಯಾಮಿಲಿಯಿಂದ ಏನು ಸಮಸ್ಯೆಗಳಿರಲಿಲ್ಲ, ಫ್ಯಾಮಿಲಿ ಅವ್ರು ಬೇಗ ಮದುವೆ ಮಾಡ್ಕೊಡ್ರಿ ಅಂತ ರೆಡಿ ಆಗಿದ್ರು, ನಾವುಗಳು ಜಗಳ ಆಡ್ಕೋಬಿಟ್ಟು. ಓಕೆ ಓಕೆ, ಇನ್ನಲ್ಲಿ ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ರಾಜಾರಾಣಿ ಬಗ್ಗೆ? ಎಸ್, ರಾಜಾರಾಣಿ ಶೋ ನಮ್ಮ ಲೈಫಿಗೆ ಬಹಳ ಮುಖ್ಯವಾದಂತಹ ಶೋ ಆಯ್ತು. ಅದ್ಭುತವಾದ ಜರ್ನಿ, ಒಂದು ಒಳ್ಳೆ ಮೆಮೊರಿಯನ್ನ ಕೊಟ್ಟಿದೆ. ಲೋಕೇಶ್ ಅವರ ಪ್ರೊಡಕ್ಷನ್ ಇದು, ಅವ್ರ ಪ್ರೊಡಕ್ಷನ್ ಬಗ್ಗೆ ಹೇಳೋ ಮಾತೇ ಇಲ್ಲ. ಸೊ ಅದ್ಭುತವಾದಂತಹ ಒಂದು ಸಪೋರ್ಟಿವ್ ಇತ್ತು ನಮ್ಮಿಬ್ರಿಗೂ. ಇವತ್ತು ಎಲ್ಲೇ ಹೋದ್ರು ಸೀರುಣ್ಯರಗೂ ಗುರುತಿಸ್ತಾ ಇದ್ರು. ಇವತ್ತು
ರಂಜಿತಾ ಪುರಿ ಉಂಡೆ ಅವ್ರನ್ನು ಗುರುತಿಸ್ತಾ ಇದ್ದಾರೆ. ಇದು ಸೃಜನ್ ಸರ್ ಅವ್ರಿಗೆ ಇಟ್ಟಿರೋ ಹೆಸರು ಆಕ್ಚುಲಿ. ಸೊ ಹಾಗಾಗಿ ನಾನು ಆಕ್ಚುಲಿ ಸ್ಪೆಷಲ್ ಥ್ಯಾಂಕ್ಸ್ ಮೂರು ಜನ ಜಜಸ್ ಕೇಳಲೇಬೇಕು, ಸೃಜನ್ ಸರ್ ಹಾಗೂ ತಾರಮ್ಮ, ನಮ್ಮ ಕ್ಯೂಟೆಸ್ಟ್ ಅದಿತಿ ಮೇಡಮ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀವಿ. ಯಾಕಂದ್ರೆ ನಮ್ಮ ಜರ್ನಿಯಲ್ಲಿ ನೀವುಗಳು ಸಖತ್ ಮುಖ್ಯ ಆಗಿದ್ರಿ ನಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ 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 ಅಷ್ಟೇ. ಓಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಓಕೆ 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 ಆಲ್ ದಿ ಬೆಸ್ಟ್. ಒಳ್ಳೆಯದಾಗ್ಲಿ. ಓಕೆ ಓಕೆ ಓಕೆ. ನೆಕ್ಸ್ಟ್ ಮಗು ಜೊತೆಗೆ ಬನ್ನಿ ಭೇಟಿಯಾಗಿ. ಓಕೆ 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 ಓಕೆ. ಇದಾಗಿತ್ತು ರಾಜಾ ರಾಣಿಯ ಒಂದು ಸ್ಪೆಷಲ್ ಜೋಡಿ. ರಘು ಸೀರುಂಡೆ ರಘು ರಂಜಿತಾ ಅವರ ಜೊತೆಗಿನ ಮಾತುಕತೆ. ಸಖತ್ ಮಜಾ ಮಾಡಿರ್ತೀರಾ, ಎಂಜಾಯ್ ಮಾಡ್ತೀರಾ, ಯಾವಾಗ್ಲೂ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಹೆಸರು? ಪ್ರಿಯಾಂಕಾ. ನಿಮ್ಮ ಹೆಸರು? ಕ್ಯಾಮರಾಮನ್ ಚಂದ್ರೇಶ್ ಅವ್ರ ಜೊತೆ ಸೀರುಂಡೆ ರಘು ಅಂಡ್ ರಂಜಿತಾ ಅಂಡ್ ಪ್ರಿಯಾಂಕಾ. ಪ್ರಿಯಾಂಕಾ.